ಈ ಗೋಲ್ಡ್ ಅನ್ನೋದು ಅಥವಾ ಬಂಗಾರ ಅನ್ನೋದು ಕಷ್ಟದ ಸಮಯದಲ್ಲಿ ಕೈ ಹಿಡಿಯುತ್ತೆ ಅಂತೇಳಿ. ಹಾಗಾಗಿ ಯಾವ ಸಮಯದಲ್ಲಿ ಇದನ್ನು ಖರೀದಿ ಮಾಡೋದು ಒಳ್ಳೆಯದು? ಈಗ ದೀಪಾವಳಿ ಬರ್ತಾ ಇದೆ, ಸೊ ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಖರೀದಿ ಮಾಡಬೇಕು? ಒಬ್ಬ ಜ್ಯೋತಿಷಿಯಾಗಿ ಹೇಳೋದಾದರೆ ಏನು ಅಂತಂದರೆ, ನಮ್ಮ ನಂಬಿಕೆ ಏನು ಅಂತಂದರೆ, ಯಾವಾಗ ಗುರುಬಲ ಅಥವಾ ಗುರುದಶೆ ಅಥವಾ ಯಾವಾಗ ಅನುಕೂಲಕರವಾಗಿರುತ್ತೆ ಅಥವಾ ಅವರಿಗೆ ಎರಡನೇ ಮನೆ ದಶೆ ನಡೀತಿರ್ಬೋದು, ಅವಾಗ ಏನಾಗುತ್ತೆ, ಸಹಜವಾಗಿ ಅವರಲ್ಲಿ ವೆಲ್ತ್ ಉತ್ಪತ್ತಿ ಆಗುತ್ತೆ. ವೆಲ್ತ್ ಅಂತಂದರೆ ಅದು ಹಣದ ರೂಪದಲ್ಲಿರ್ಬೋದು, ಚಿನ್ನದ ರೂಪದಲ್ಲಿರ್ಬೋದು. ಅದೇ ನರೇಂದ್ರ ಸರ್ ಒಂದು ಬಹಳ ಮುಖ್ಯವಾದ ಒಂದು ಮಾತು ಹೇಳಿದರು, ಕೇವಲ ನಮ್ಮ ಸಂಪತ್ತು ನಮಗೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೂ ಅಂತ. ಯಾಕೆಂದರೆ ದೇಶ ಮತ್ತು ಧರ್ಮ ಅಂತ ಬಂದಾಗ ದೇಶ ಮೊದಲು, ಯಾಕೆಂದರೆ ದೇಶ ಇದ್ದರೆ ಮಾತ್ರ ಧರ್ಮ. ನಾವೆಲ್ಲ ಇವತ್ತು ಸ್ವಲ್ಪ ಬದಲಾವಣೆ ಹೊಂದಿದ್ರೆ ಒಳ್ಳೇದು, ಯಾಕೆಂದರೆ ಪರಿವರ್ತನೆ ಪ್ರಕೃತಿಯ ನಿಯಮ. ಎಲ್ಲರೂ ಕೂಡ ಚಿನ್ನವನ್ನು ಇಷ್ಟಪಡೋ ತಪ್ಪಲ್ಲ, ಖರೀದಿ ಮಾಡೋದು ತಪ್ಪಲ್ಲ, ಖರೀದಿ ಮಾಡಬೇಕು. ಯಾಕೆ ಖರೀದಿ ಮಾಡಬೇಕು ಅಂತಂದರೆ, ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ನಾವೆಲ್ಲರೂ ಬುದ್ಧಿವಂತರು, ಭಾರತೀಯರು ಯಾರು ದೊಡ್ಡರಲ್ಲ. ಜೊತೆಗೆ ಭಾರತೀಯರು ಯಾರು ಅಸಹಾಯಕರಲ್ಲ, ನಾವೆಲ್ಲ ಸಮರ್ಥರಿದ್ದೀವಿ. ಆದರೆ ಯಾವ ಉದ್ದೇಶ ಖರೀದಿ ಮಾಡ್ತಾ ಇದ್ದೀವಿ? ಕೇವಲ ನನ್ನ ಅಭಿವೃದ್ಧಿ ಆದರೆ ಸಾಕಾ? ನನ್ನ ಕುಟುಂಬ ಇದ್ದರೆ ಸಾಕಾ? ದೇಶಕ್ಕೆ ಬೇಕು. ನರೇಂದ್ರ ಸರ್ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಅವರು ಒಂದು ಫಾರ್ಮುಲಾ ಕೊಟ್ಟರು, ಏನು ಅಂತಂದರೆ, ಎಷ್ಟೋ ಟನ್ಗಳು, ಬಹುಶಃ ಅವ್ರು ಹೇಳ್ದಂಗೆ 4,000 ಟನ್ ಅಂತ ಕಾಣುತ್ತೆ, ಅದೆಲ್ಲವೂ ಕೂಡ ನದಿ ರೀತಿ ಹರಿಬೇಕು. ಈಗ ಒಂದು ನೀರಿದೆ, ನೀರನ್ನು ಎಷ್ಟು ಶುದ್ಧವಾಗಿಡಬೇಕು ಅಂತಂದರೆ ಅದು ಹರಿತಾ ಇರಬೇಕು. ಅಂದರೆ ಯಾವಾಗ ಜೀವನದಿ ಕಾವೇರಿ ಕೂಡ, ಮೊನ್ನೆ ತಾನೇ ನಾವು ಕಾವೇರಿ ತೀರ್ಥೋದ್ಭವ ಮತ್ತು ಉತ್ಸವ ಎಲ್ಲ ನೋಡಿದ್ವಿ, ಅಂದರೆ ಆ ಸಮಯಕ್ಕೆ ಕಾವೇರಿ ತೀರ್ಥ ಉದ್ಭವ ಆಗುತ್ತೆ ಅಂದರೆ ಉದ್ಭವ ಆಗುತ್ತೆ. ಆದರೆ ಕಾವೇರಿ ಅಲ್ಲೇ ಇರಲ್ಲ, ಅರದು. ಯಾವ ರೀತಿ ನದಿ ಹರಿಯುತ್ತೋ ಅದೇ ರೀತಿ ಆರ್ಥಿಕತೆಯನ್ನು ಕೂಡ ಅರಿಯೋಂಗ ವ್ಯವಸ್ಥೆ ಆದಾಗ ಏನಾಗುತ್ತೆ, ಹಬ್ಬ ಹರಿದಿನಗಳೇ ನಿಜವಾದ ಅರ್ಥ ಬರುತ್ತೆ. ನಾವು ಬರೀ ನಾನು ನಮ್ಮನೆ ನನ್ನ ಕುಟುಂಬ ಅನ್ನೋದು ತಪ್ಪಲ್ಲ, ಆದರೆ ಸ್ವಲ್ಪ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದರೆ. ನಾವು ಮುಂಚೆಯಿಂದಲೂ ಕೂಡ ವಿಶಾಲ ಮನೋಭಾವದವರು, ಕೇವಲ ನಾನು ನನ್ನವರಷ್ಟೇ ಅಲ್ಲ, ನನ್ನ ಸಮಾಜ, ನನ್ನ ಸಮಾಜದ ಬಾಂಧವರು ಎಲ್ಲರೂ ಆರ್ಥಿಕತೆಯಲ್ಲಿ ಸಬಲರಾಗಿದ್ದಾಗ ಯಾರು ಯಾರ ಮೇಲೂ ದಾಳಿ ಮಾಡಲ್ಲ ಅಥವಾ ಯಾರು ಯಾರಿಗೂ ತೊಂದರೆ ಕೊಡಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಈ ಹಬ್ಬದ ಮೂಲಕ ನಾನು ಒಂದು ಒಂದು ಮನವಿ ಏನು ಮಾಡ್ತೀನಿ ಅಂತಂದರೆ, ನರೇಂದ್ರ ಸರ್ ಹೇಳ್ದಂಗೆ ಚಿನ್ನ ತೊಗೊಂಡು ಎಲ್ಲೋ ಲಾಕರಲ್ಲಿ ಇಡೋ ಬದಲು ಅದನ್ನು ಇನ್ವೆಸ್ಟ್ ಮಾಡಿ, ಅದನ್ನು ಮುಖ್ಯವಾಗಿ ವಾಹಿನಿಗೆ ತೊಗೊಂಬನ್ನಿ, ಸರ್ಕಾರನೂ ಅನುಕೂಲ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಈ ಅರಿವನ್ನು ಒಬ್ಬ ಜ್ಯೋತಿಷಿ ಅಷ್ಟೇ ಅಲ್ಲ, ಪುರೋಹಿತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಸಮಾಜ, ನಮ್ಮ ದೇಶ, ಕಾಲ ಬದಲಾಗಿದೆ, ಕಾಲ ಬದಲಾದಾಗ ನಾವು ಬದಲಾಗಬೇಕು. ಚಿನ್ನ ಖರೀದಿ ಆಗ್ತಾ ಇರಬೇಕು, ವಹಿವಾಟು ನಡೀತಾ ಇರಬೇಕು. ಆರ್ಥಿಕತೆ ಅನ್ನೋದು ಏನೇ ಏರಿಳಿತ ಇದ್ರೂ ಅದು ಫ್ಲೋ ಇದ್ದಾಗ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಅಂದರೆ ಇವತ್ತು ಏನು ನಾವು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಅದಕ್ಕೆಲ್ಲ ನಾವೇ ಕಾರಣ. ನಾವು ಚಿನ್ನ ಎಲ್ಲ ತಂದು ಮನೇಲಿ ಇಟ್ಕೊಂಡ್ಬಿಟ್ರೆ ಬೆಲೆ ಏರಿಕೆ ಆಗೇ ಆಗುತ್ತೆ. ಅದೆಲ್ಲ ಹೊರಗೆ ಬಂದಾಗ ನನ್ನ ಪ್ರಕಾರ, ಯಾಕಂದರೆ ನರೇಂದ್ರ ಸರ್ ಅವರು ಸಾಮಾನ್ಯರಲ್ಲ, ನನಗೆ ಗೊತ್ತಿರೋಂಗೆ ಅವರು ತಜ್ಞರು. ತಜ್ಞರು ಅಂತಿದ್ದಾಗ ಅವ್ರು ಹೇಳೋವಂಥ ಮಾತಿಗೆ ಒಂದೊಂದು ಅಕ್ಷರಕ್ಕೂ ಒಂದು ಏನಂತಾರೆ, ಒಂದು ತೂಕ ಇರುತ್ತೆ. ಅದೇ ರೀತಿಯಲ್ಲಿ ಚಿನ್ನ ಅನ್ನೋದು ಖರೀದಿ ಮಾಡಬೇಕು, ಅವರವರ ಶಕ್ತಿ ಅನುಸಾರವಾಗಿ ಚಿನ್ನ ಬೆಳ್ಳಿ ಎಲ್ಲ ಮಾಡಬೇಕಾದರೆ ಅದನ್ನು ಕೇವಲ ಶೇಖರಿಸಿಡೋದಕ್ಕಿಂತ ಅದನ್ನು ಸಮಾಜಕ್ಕೆ ಒಂದು ಬಳುವಳಿಯಾಗಿ ಕೊಡಬೇಕು. ಎಷ್ಟೋ ದೇವಸ್ಥಾನಗಳಲ್ಲಿ ನಿಜ ತುಂಬ ಜನ ದಾನ ಕೊಟ್ಟಿರೋದನ್ನು ಶೇಖರಿಸಿಡ್ತಾರೆ, ನಿಜ. ಶೇಖರಿಸಿ ಇಡೋದ್ರಿಂದ ಅದರಾಗೋ ಏನಂತಾರೆ ಲಾಭ ಆದರೂ ಏನು, ಪರಮಾತ್ಮ ಏನು ಹೇಳ್ತಾನೆ, ಇಡೀ ಸೃಷ್ಟಿ ನನ್ನ ನಿಯಮದಂತೆ ನಡೀತಿರುತ್ತೆ. ಆದರೆ ಆ ಸೃಷ್ಟಿ ನಿಯಾಮಕ ನಮಗೊಂದು ಸ್ವಲ್ಪ ಬುದ್ಧಿನೂ ಕೊಟ್ಟಿದ್ದಾನೆ, ಸಮಾಜದಿಂದ ತಗೊಂಡು ಸಮಾಜಕ್ಕೆ ಕೊಡಬೇಕು ನಾವು. ಈಗ ಭಕ್ತರು ಅಂದರೆ ಯಾರು, ಸಮಾಜದ ಒಂದು ಅಂಗ. ಅವ್ರು ಏನಕ್ಕೆ ಕೊಟ್ಟಿರ್ತಾರೆ, ದೇವಸ್ಥಾನದ ಮೂಲಕ ಧಾರ್ಮಿಕವಾಗಿ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಯಾರ್ಯಾರು ಕೊಂಡ್ಕೊಳ್ತಾರೋ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವಶ್ಯಕತೆಗೆ ಇಟ್ಕೊಂಡು, ಅಂದರೆ ಒಬ್ಬರು ಮಹಾತ್ಮರು ಹೇಳಿದ್ದಾರೆ, ವಿ ಹ್ಯಾವ್ ಎವ್ರಿಥಿಂಗ್ ಟು ಸ್ಯಾಟಿಸ್ಫೈ ಅವರ್ ನೀಡ್ ಬಟ್ ನಾಟ್ ಫಾರ್ ಅವರ್ ಗ್ರೀಡ್ ಅಂತ. ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕದನ್ನು ಸಮಾಜ ಸೇವೆ ಮಾಡುವಂಥ ಒಂದು ಔದಾರ್ಯವನ್ನು ನಾವು ಇವತ್ತು ಅಂದರೆ ಈಗ ಬೆಳೆಸ್ಕೊಂಡ್ರೆ ಈ ಬೆಲೆ ಏರಿಕೆ ಆಗಲಿ, ಇನ್ನೊಂದು ಸಾಮಾಜಿಕ ಸಮಸ್ಯೆಗಳಾಗಲಿ ಅಥವಾ ನಿರುದ್ಯೋಗ ಆಗಲಿ ಅದೆಲ್ಲ ಕಂಟ್ರೋಲ್ ಆಗಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಹಬ್ಬ ಹರಿದಿನಗಳು ನನಗೆ ಮಾತ್ರ ಅಲ್ಲ, ಈ ಕರೋನಾ ಟೈಮಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ನಾನು ಮಾತ್ರ ಚೆನ್ನಾಗಿರಿಸಲ್ದು, ನನ್ನ ಸುತ್ತಮುತ್ತಲಿರೋರು ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವನ ಕರೋನಾ ನಮಗೆ ಪಾಠ ಮಾಡಿದೆ, ಅದು ಪಾಠ ಕಲಿಸಿದೆ. ಹಾಗಾಗಿ ಹಬ್ಬ ಹರಿದಿನಗಳು ಆಚರಣೆನೂ ಮಾಡಬೇಕು, ಜೊತೆಗೆ ಅದರಿಂದ ಉದ್ದೇಶ ಅರ್ಥ ಮಾಡ್ಕೋಬೇಕು. ನಾನಷ್ಟೇ ಸಂತೋಷವಾಗಿದ್ದರೆ ಸಾಲದು, ವಸುದೈವ ಕುಟುಂಬಕ್ಕೆ ಬಂದು ನಾವು ಹೇಳ್ತೀವಿ, ನಮ್ಮ ಇಡೀ ಸಮಾಜದ ಬಾಂಧವರು ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ವಹಿವಾಟುಗಳು ನದಿ ಥರ ಹರಿತಾ ಇರಬೇಕು, ಇಟ್ ಶುಡ್ ಹ್ಯಾವ್ ಎ ಫ್ಲೋ. ಹಾಗಾಗಿ ನೋಡಿ ವಿದೇಶಗಳೆಲ್ಲ ಯಾಕಷ್ಟು ಶ್ರೀಮಂತಿಕೆ ಅಂದರೆ, ಇವತ್ತು ಯಾರು ಮುಂದುವರಿದ ದೇಶಗಳಲ್ಲಿದೆಯಲ್ಲ ಅಲ್ಲಿ ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಆದರೆ ನಾವು ಇನ್ನೂ ಬುದ್ಧಿವಂತರು, ನಾವು ಪುರಾತನ ಕಾಲದಿಂದಲೂ ಕೂಡ ನಿಮ್ಗೆ ಗೊತ್ತಿರಬೇಕು, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಚಿನ್ನವನ್ನು ಸೇರ್ನಲ್ಲಿ ಅಳೆದುಕೊಡ್ತಾ ಇದ್ರು, ಅಂದರೆ ಅಷ್ಟು ಶ್ರೀಮಂತರು ನಾವು. ಬಟ್ ಕಾಲಾನಂತರದಲ್ಲಿ ಸ್ವಲ್ಪ ಕಾಮನ್ ಇತ್ತು, ಆವಾಗ
ಈ ಒಂದು ಬಂಗಾರ ಅನ್ನೋದು ಕಾಮನ್ ಆಗ್ಬಿಡುತ್ತೆ. ಇವಾಗ ಅದನ್ನ ಖರೀದಿ ಮಾಡುವಾಗ ಮನೇಲಿ ಇಟ್ಕೊಂಡು ಅದು ಬೇರೆ ತರಾನೇ ತೋರಿಸ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲಿ ಇಟ್ಕೊಳ್ಳೋ ತಪ್ಪು ಅಂತಲ್ಲ, ಅದೇನಾಗುತ್ತೆ ಅಂತಂದ್ರೆ ಕೆಲವು ವಿಚಾರಗಳನ್ನ ನಾವು ಸ್ವಲ್ಪ ವಿಶಾಲವಾಗಿ ನೋಡಬೇಕು. ಈಗ ನನಗೆ ಅಂತ ಏನು ಸಿಕ್ಕಿದೆಯೋ, ನಾನು ಸ್ವಲ್ಪ ಸಮಾಜಮುಖಿಯಾಗಿ ಸಮಾಜದ ಹಿತದೃಷ್ಟಿಯಿಂದನೂ ನೋಡಿದ್ರೆ ನಾನು ಆಚರಣೆಗೆ ಒಂದು ಬೆಲೆ ಇರುತ್ತೆ. ಯಾಕಂದರೆ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಅವನು ಪ್ರಕೃತಿನಲ್ಲಿದ್ದಾನೆ, ಅವನು ಸೃಷ್ಟಿನೂ ಬೇರೆ ಅಲ್ಲ, ಸೃಷ್ಟಿಕರ್ತ ಬೇರೆ ಅಲ್ಲ. ಇಡೀ ಸಮಾಜದಲ್ಲಿ ಎಲ್ಲರೂ ದುಃಖದಲ್ಲಿರ್ಬೇಕಾದ್ರೆ ನಾನು ನನ್ನ ಕುಟುಂಬ ಮಾತ್ರ ಸಂತೋಷವಾಗಿರ್ತೀವಿ ಅಂದರೆ ಸ್ವಾರ್ಥ ಆಗುತ್ತೆ. ಎಲ್ಲಿ ಸ್ವಾರ್ಥ ಇರುತ್ತೋ ಅಲ್ಲಿ ಸಾನ್ನಿಧ್ಯತೆ ಇರೋದಿಲ್ಲ. ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ರಿಸೋರ್ಸಸ್ ಇದೆ, ಬಟ್ ಸಮಸ್ಯೆ ಏನು ಅಂತಂದರೆ ಅವ್ರು ಯಾರಿಗೂ ಕೂಡ ಈ ಅರಿವನ್ನು ಮೂಡಿಸೋ ಪ್ರಯತ್ನ ಯಾರೂ ಮಾಡಿಲ್ಲ. ಸಮಾಜ ಕಟ್ಟೋದಕ್ಕೇ ಎಲ್ಲ ಧಾರ್ಮಿಕ ಕೇಂದ್ರಗಳು ಇರುವಂಥದ್ದು. ಚಿನ್ನ ಬೆಳ್ಳಿ ಇರೋದು ಯಾತಕ್ಕೆ ಅಂತಂದರೆ ಎಲ್ರಿಗೂ ಅನುಕೂಲ ಆಗಬೇಕು. ನದಿ ಥರ ನದಿ ನೀರು ನೋಡಿ, ಪ್ರಾಣಿ ಪಶು ಪಕ್ಷಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಕೃಷಿಗೂ ಅನುಕೂಲ ಆಗುತ್ತೆ, ಜೊತೆಗೆ ಕುಡಿಯೋ ನೀರಿಗೂ ಅನುಕೂಲ ಆಗುತ್ತೆ. ಅದೇ ರೀತಿ ಚಿನ್ನನೂ ಕೂಡ ಇನ್ನು ಮುಂದೆ, ಯಾಕಂದರೆ ಜನ ಬರ್ತಾ ಬರ್ತಾ ಪ್ರಜ್ಞಾವಂತರಾಗ್ತಾ ಇದ್ದಾರೆ. ಈಗ ಮುಂಚೆ ಅಂದರೆ ಈ ವಿಚಾರ ನಾನು ಹೇಳಬೇಕು ಅಂದರೆ ಯಾವುದೋ ದೇವಸ್ಥಾನದಲ್ಲೋ ಮಠದಲ್ಲೋ ಹೇಳಬೇಕಿತ್ತು. ನಿಮ್ಮ ವಾಹಿನಿ ಮೂಲಕ ಸಾವಿರಾರು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಕಾಲಕ್ಕೆ ಅನುಗುಣವಾಗಿ ಯಾರು ಬದಲಾಗ್ತಾರೋ. ಯಾಕಂದರೆ ವಾಟ್ ವಿ ಗಿವ್ ವಿ ಗೆಟ್ ಬ್ಯಾಕ್. ನಾವೇನೋ ಸಮಾಜದ ಬಗ್ಗೆ ಹಿತವಾದಂತಹ ಮತ್ತು ವಿಶಾಲವಾದ ಧೋರಣೆಯನ್ನು ಹೊಂದಿದವರೇ ಆದರೆ ಸಮಾಜ ಖಂಡಿತವಾಗ್ಲೂ ನಮಗೆ ಹಿತವಾಗಿರುತ್ತೆ. ಈ ಮೂಲಕ ಈ ಹಬ್ಬದ ಮೂಲಕ ನಾವೆಲ್ಲರೂ ಕೂಡ ಒಂದು ಸಣ್ಣ ಪರಿವರ್ತನೆಗೆ ಯಾಕೆ ಮುನ್ನುಡಿ ಹಾಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.